नमस्कार स्नेहितरे कन्नड क्रिकेट मग चैनल गे तमगेल्ला स्वागत रि बन्नि इवत्तिन विषय एनप्पा अंद्रे नम्म इवत्तिन पंद्यदल्लि मूरने टेस्ट पंद्यदल्लि नम्म भारत तंड ओंदु हीनाय रन्नु कूड कडिमे माडिदे आदरू कूड इदर नडुवेयू नम्म भारत कडेयिंद ओंदु एरडु होस दाखले कूड आगिदेवे याव्याव ई दाखले अंतीरा बन्नि वीडियोदल्लि निम्म जोते चर्चे माड्तीवि चर्चे माडोकिंत मुंचे नीवु एनु माड्तीरा अंद्रे वीडियो ಕೊನೆವತ್ತು ಕೊನೆವರೆಗೂ ನೋಡ್ರಿ ಆಮೇಲೆ ಸಬ್ಸ್ಕ್ರೈಬ್ ಆಗ್ರಿ ಸಪೋರ್ಟ್ ಮಾಡಿರಿ ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರ್ತಾ ಇರ್ತೀವಿ ಸ್ನೇಹಿತರೆ ಮೊದಲನೇ ವಿಷಯಕ್ಕೆ ಹೋಗೋಣ ನಮ್ಮ ಭಾರತ ತಂಡ ಇವತ್ತು ಮೂರನೇ ಪಂದ್ಯ ಆಡ್ತಾ ಇದ್ದಾರೆ ಟೆಸ್ಟ್ ಪಂದ್ಯ ಬಾರ್ಡರ್ ಗಾವಸ್ಕರ್ ಟ್ರೋಫಿಯಲ್ಲಿ ಮೂರನೇ ಪಂದ್ಯ ಆಡ್ತಾ ಇದ್ದಾರೆ ಆದರೂ ಕೂಡ ಇವತ್ತು ಭಾರತ ಒಂದು ಮೊದಲು ಬ್ಯಾಟಿಂಗ್ ಮಾಡ್ತಾರೆ ಅದ್ಭುತವಾದಂಥ ಪ್ರದರ್ಶನ ಕೂಡ ಆಗಿಲ್ಲ ಇವತ್ತು ಭಾರತ ಕಡೆಯಿಂದ ಕಳಪೆ ಪ್ರದರ್ಶನ ಬಂತು ಮೊದಲು ಓಪನರ್ಗಳು ಒಂದು ಸಾಲಿಡ್ ಆಗಿ ಓಪನರ್ ಮಾಡಿದ್ರು ಆರು ಬೌಂಡ್ರಿ ಮುಖಾಂತರ ಒಳ್ಳೆ ರೀತಿಯಾಗಿ ಒಂದು ಓಪನರ್ ಪಾರ್ಟ್ನರ್ಶಿಪ್ ಆಗಿತ್ತು ಅದೇ ಸಮಯದಲ್ಲಿ ಮೊದಲ ಓವರ್ನಲ್ಲಿ ಅದ್ಭುತವಾದಂಥ ನಮ್ಮ ರೋಹಿತ್ ಶರ್ಮಗೆ ಎರಡು ಜೀವದಾನ ಸಿಕ್ಕರೂ ಕೂಡ ಅವರು ಮುಂದೆ ಏನು ಮಾಡೋಕ್ಕಾಗಿಲ್ಲ ಸ್ಟೆಪ್ ಔಟ್ ಆಗಿ ಹೊಡೆಯೋಕೆ ಹೋಗಿ ಔಟ್ ಆಗಿದ್ದಾರೆ ಹಾಗಾಗಿ ಅವರು ಔಟ್ ಆದ ನಂತರ ವಿಕೆಟ್ ಮೇಲೆ ಬೀಳ್ತಾ ಕೊನೆಗೆ 109 ರನ್ಗಳಿಗೆ ಆಲ್ ಔಟ್ ಆಗ್ತಾರೆ ನಮ್ಮ ಭಾರತ ತಂಡ ಒಟ್ಟು ಅಂದರೆ ಒಟ್ಟು 10 ವಿಕೆಟ್ ಬೀಳುತ್ತೆ ಹಾಗಾಗಿ ನಾವು ನೋಡ್ಬೋದು ಇವಾಗ ಇದರಲ್ಲಿ ಉಮೇಶ್ ಯಾದವ್ ಕೂಡ ಎರಡು ಸಿಕ್ಸರ್ ಹೊಡೆದ್ರು ಒಂದು ಬೌಂಡ್ರಿ ಹೊಡೆದ್ರು ಆದರೆ ಆದರೂ ಕೂಡ ಶುಭ್ಮನ್ ಗಿಲ್ 21 ಹಾಗೆ ಇನ್ನೊಬ್ಬ ನಮ್ಮ ವಿರಾಟ್ ಕೊಹ್ಲಿ 22 ರನ್ ಮಾಡಿದ್ರು ಇಲ್ಲಿ ಜೀರೋ ಹೋದವ್ರು ಯಾರಪ್ಪ ಅಂದರೆ ಇಲ್ಲಿ ಅಯ್ಯರ್ ಜೀರೋ ಹೋದರು ಪುಜಾರ ಜಯರ್ ಜೀರೋ ಹೋದರು ಅಷ್ಟು ಬೇಗ ಅಷ್ಟು ಹೆಚ್ಚಾಗಿ ರನ್ ಯಾರೂ ಮಾಡಲಿಲ್ಲ ಹಾಗಾಗಿ ಭಾರತ ತಂಡ 109 ರನ್ಗೆ ಆಲ್ ಔಟ್ ಆಗಬೇಕಾಯಿತು ಇವಾಗ ನೆಕ್ಸ್ಟ್ ಆಗಿ ಮತ್ತೆ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ ಆಸ್ಟ್ರೇಲಿಯಾ ತಂಡ 156 ರನ್ ಮಾಡಿ 4 ವಿಕೆಟ್ ಕಳೆದುಕೊಂಡಿದ್ದಾರೆ 4 ವಿಕೆಟ್ ತೆಗೆದುಕೊಂಡಿದ್ದವರು ಯಾರಪ್ಪ ಅಂದರೆ ನಮ್ಮ ರವೀಂದ್ರ ಜಡೇಜಾ ಅವರು ಆಲ್ರೌಂಡರ್ ಟೆಸ್ಟ್ ನಂಬರ್ 1 ಮತ್ತೆ ಅವರ ಹೆಸರಿನಲ್ಲೇ ಉಳಿಸ್ಕೊಂಡಿದ್ದಾರೆ ಹಾಗೆ ಇಲ್ಲೊಂದು ಮತ್ತೊಂದು ದಾಖಲೆ ಏನಾಗಿದೆ ಅಪ್ಪ ಅಂದರೆ ರವಿಚಂದ್ರನ್ ಅಶ್ವಿನ್ ಅವರು ಈಗ ತಾನೇ ಇವತ್ತು ವಿಕೆಟ್ ಪಡಲಿಲ್ಲ ಅಂದರೂ ಕೂಡ ರ್ಯಾಂಕಿಂಗ್ನಲ್ಲಿ ನಂಬರ್ 1 ಸ್ಥಾನಕ್ಕೆ ಏರಿದ್ದಾರೆ ಮೊದಲ ಸ್ಥಾನದಲ್ಲಿ ಆ್ಯಂಡರ್ಸನ್ ಅವರು ಇದ್ದರು ಇವಾಗ ನಂಬರ್ 1 ಸ್ಥಾನಕ್ಕೆ ಅವರಿಗೆ ಹಿಂದಿಕ್ಕಿ ಇವಾಗ ರವೀಂದ್ರ ಜಡೇಜಾ ಅವರು ರವೀಂದ್ರ ಜಡೇಜಾ ಅಲ್ಲ ಆರ್ ಅಶ್ವಿನ್ ಅವರು ನಂಬರ್ 1 ಸ್ಥಾನಕ್ಕೆ ಬಂದಿದ್ದಾರೆ ಸಂತ್ರೆ ಇವಾಗ ಬೌಲಿಂಗ್ ವಿಭಾಗದಲ್ಲಿ ಅವರು ನಂಬರ್ 1 ಸ್ಥಾನಕ್ಕಿದ್ದಾರೆ ಮತ್ತು ಆಲ್ರೌಂಡರ್ ರೂಪದಲ್ಲಿ ಅವರು ಕೂಡ ಎರಡನೇ ಸ್ಥಾನಕ್ಕಿದ್ದಾರೆ ಮೂರನೇ ಸ್ಥಾನಕ್ಕಿದ್ದಾರೆ ಹಾಗಾಗಿ ರವೀಂದ್ರ ಜಡೇಜಾ ಕೂಡ ಒಂದು ಹೊಸ ದಾಖಲೆ ಬರೆದ್ರು 500 ವಿಕೆಟ್ ಪಡೆಯುವ ಮುಖಾಂತರ ತಮ್ಮ ಜೀವನದಲ್ಲಿ 500 ಇಂಡಿಯನ್ ಟೀಮಿನ 500 ವಿಕೆಟ್ ಪಡೆಯುವ ಮುಖಾಂತರ ಇವತ್ತು ಒಂದು ಅವರು 500 ಪ್ಲಸ್ ದಾಟಿವೆ ಒಟ್ಟಾರೆಯಾಗಿ ನನಗನ್ಸುತ್ತೆ ಅವರು ಇವಾಗ ಮುದ್ದೆ ಮುರಳಿದರನ್ನು ಅವರು ಈ ರೀತಿಯ ವಿಕೆಟ್ ತೆಗಿತಾ ಇದ್ದಾರೆ ಅಂದರೆ ಅವರ ದಾಖಲೆ ಮುರಿದರೂ ಮುರಿಬಹುದು ನಮ್ಮ ರವೀಂದ್ರ ಜಡೇಜಾ ಅವರು ಹೇಳ್ಬೋದಾಗಿದೆ ಹಾಗೆಯೇ ಅಂದರೆ ಸಿಂಧರೆ ಪ್ರತಿ ಮ್ಯಾಚ್ನಲ್ಲಿ 5, 6, 7, 8 ವಿಕೆಟ್ ಈ ರೀತಿಯಾಗಿ ಪಡಿತಾ ಇದ್ದಾರೆ ನಮ್ಮ ರವೀಂದ್ರ ಜಡೇಜಾ ಅವರು ದಾಖಲೆ ಮುರಿದರೂ ಮುರಿತಾರೆ ಯಾರು ಮುತ್ತೆ ಮುಳಿದಾರನೋ ಅವರು ಅವರು ದಾಖಲೆ ಮುರಿದರೂ ಮುರಿತಾರೆ ಹಾಗೆಯೇ ಇವಾಗ ರವಿಚಂದ್ರ ಅಶ್ವಿನ್ ಕೂಡ ಒಂದು ದಾಖಲೆ ಬಂದರು ಅದ್ಭುತವಾದಂಥ ಇವತ್ತು ನಮ್ಮ ಭಾರತ ತಂಡಕ್ಕೆ ಹಿನ್ನಡೆ ಆಗಿದೆ ಅಂದರೆ ಒಟ್ಟಾರೆಯಾಗಿ ಇವತ್ತು ಒಂದು ಮೊದಲನೇ ದಿನದ ಆಟ ಮುಕ್ತಾಯವಾಗಿದೆ ಭಾರತ 109 ರನ್ಗೆ ಆಲ್ ಔಟ್ ಆಗಿದ್ದಾರೆ ಆಸ್ಟ್ರೇಲಿಯಾ 156 ರನ್ ಮಾಡಿ 4 ವಿಕೆಟ್ ಕಳೆದುಕೊಂಡಿದ್ದಾರೆ ಆಲ್ರೆಡಿ ಇವತ್ತು ಒಟ್ಟಾರೆಯಾಗಿ 14 ವಿಕೆಟ್ಗಳನ್ನು ಉರುಳಿಸಿದ್ದಾರೆ ಹಾಗಾಗಿ ಇವತ್ತು 47 ರನ್ಗಳಿಂದ ಆಸ್ಟ್ರೇಲಿಯಾ ಮುನ್ನಡೆ ಸಾಧಿಸಿದ್ದಾರೆ ನಾಳಿನ ದಿನದಲ್ಲಿ ಎಷ್ಟು ರನ್ ಮಾಡ್ತಾರೆ ಎಂಬುದು ಕೂಡ ಕಾದು ನೋಡೋಣ ಅದ್ಭುತವಾದಂಥ ಬ್ಯಾಟಿಂಗ್ ಕೂಡ ಮಾಡ್ತಿದ್ದಾರೆ ಭಾರತವು ಕೂಡ ತಂಡಕ್ಕೆ ಮತ್ತೆ ಕಮ್ಬ್ಯಾಕ್ ಆಗಿದ್ದಾರೆ ನೋಡೋಣ ಯಾವ ರೀತಿಯಾಗಿ ಮುಂದಿನ ಪಂದ್ಯ ಯಾರು ಗೆಲ್ತಾರೆ ಎಂಬುದು ಕೂಡ ಕಮೆಂಟ್ ಮಾಡಿರಿ ಇವತ್ತು ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ 3ನೇ ಟೆಸ್ಟ್ ಪಂದ್ಯ ಯಾರು ಗೆಲ್ತಾರೆ ಎಂಬ ಕಮೆಂಟ್ ಮಾಡಿ ಸಾಧ್ಯದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರ್ತೀವಿ ಧನ್ಯವಾದಗಳು ಸ್ನೇಹಿತರೆ ಸಿಗೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಬೈ ಬೈ ಟೇಕ್ ಕೇರ್ ಅಲ್ಲಿವರೆಗೂ ಆರಾಮಾಗಿರ್ರಿ